ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎನ್ ಎಂ ಎಮ್ ಎಸ್ ವಿಶೇಷವಾಗಿ ಎಸ್ ಎ ಟಿ ಪರೀಕ್ಷೆಯ ಸಂಬಂಧಪಟ್ಟಂತಹ ವಿಷಯಗಳು ಅದರಲ್ಲಿ ಜೀವಶಾಸ್ತ್ರ ಸಂಬಂಧಪಟ್ಟಂಥ ಅಧ್ಯಾಯ ಅರಣ್ಯಗಳು ಮತ್ತು ಪ್ರಕೃತಿಯ ಸಂರಕ್ಷಣೆ ಮೂವತ್ತೊಂಬತ್ತನೇ ಪ್ರಶ್ನೆ ದೊಡ್ಡ ಪ್ರಮಾಣದಲ್ಲಿ ಮರಗಳನ್ನು ಕಡಿಯುವುದನ್ನು ಹೀಗೆ ಕರೆಯಲಾಗುತ್ತದೆ ಮರು ಅರಣ್ಯೀಕರಣ ಅರಣ್ಯಕರಣ ಅರಣ್ಯನಾಶ ಅಳವಳಿಕೆ ಅಂತ ಪ್ರಶ್ನೆ ಇದೆ ಇದರಲ್ಲಿ ಸೊ ಇದರಲ್ಲಿ ಸರಿಯಾದಂಥ ಉತ್ತರ ಅರಣ್ಯನಾಶ ಸರಿಯಾದಂಥ ಉತ್ತರ ಮೂವತ್ತೊಂಬತ್ತೈದು ಸಿ ರೆಡ್ ಡಾಟಾ ಪಟ್ಟಿಯನ್ನು ಸಿದ್ಧಪಡಿಸುವ ಸಂಸ್ಥೆ ಯು ಎನ್ ಐ ಸಿ ಎಫ್ ಡಬ್ಲ್ಯೂ ಡಬ್ಲ್ಯೂ ಎಫ್ ಐ ಯು ಸಿ ಎನ್ ರೆಡ್ ಡಾಟಾ ಬುಕ್ ಸೊ ನೋಡ್ತಾ ಇದ್ದೀರಿ ಇದರಲ್ಲಿ ಸರಿಯಾದಂಥ ಉತ್ತರ ಸಿ ಐ ಯು ಸಿ ಎನ್ ಐ ಯು ಸಿ ಎನ್ ಲಂಗ್ ಫಾರ್ಮ್ ಗೊತ್ತಾ ವಿದ್ಯಾರ್ಥಿಗಳ ತಮಗೆ ಇಂಟರ್ನ್ಯಾಷನಲ್ ಯೂನಿಯನ್ ಕಾನ್ಸರ್ವೇಷನ್ ಆಫ್ ನೇಚರ್ ಅಂತಕ್ಕಂಥ ಒಂದು ಪ್ರಮುಖ ಒಂದು ಸಂಸ್ಥೆ ಬರ್ತದೆ ಅದರಲ್ಲಿ ನಲವತ್ತೊಂದನೇ ಪ್ರಶ್ನೆ ನಮ್ಮ ಸಸ್ಯ ಪ್ರಾಣಿ ಮತ್ತು ಅವುಗಳ ಆವಾಸ ಸ್ಥಾನಗಳ ರಕ್ಷಣೆಗಾಗಿ ಇರುವ ಸುರಕ್ಷಿತ ಪ್ರದೇಶವನ್ನು ಹೀಗೆ ಕರೆಯಲಾಗುತ್ತದೆ ಎ ಅಭಯಾರಣ್ಯಗಳು ಬಿ ರಾಷ್ಟ್ರೀಯ ಉದ್ಯಾನವನ ಸಿ ಜೀವಗೋಳ ಡಿ ಇದ್ಯಾವುದೂ ಅಲ್ಲ ಸೊ ಇದರಲ್ಲಿ ಸರಿಯಾದಂಥ ಉತ್ತರ ನೋಡಿದಾಗ ಅಭಯಾರಣ್ಯಗಳು ಸರಿಯಾದಂಥ ಉತ್ತರ ಅಭಯಾರಣ್ಯಗಳು ಆವಾಸ ಸ್ಥಾನಗಳಾಗಿವೆ ನಲವತ್ತೆರಡನೇದು ಜೀವಂತ ಜೀವಿಗಳು ಇರುವ ಮತ್ತು ಜೀವವನ್ನು ಬೆಂಬಲಿಸುವ ಭೂಮಿಯ ಭಾಗ ಎ ಜೀವಗೋಳ ಬಿ ಮರುಭೂಮಿ ಸಿ ಅರಣ್ಯ ಡಿ ಇದ್ಯಾವುದು ಅಲ್ಲ ಸೊ ಉತ್ತರ ಜೀವಂತ ಜೀವಿಗಳು ಅಂದರೆ ನಮ್ಗೆ ಗೊತ್ತಾಗುತ್ತ ಉತ್ತರ ಅದರಲ್ಲಿ ಇರತಕ್ಕಂಥ ಉತ್ತರ ಯಾವುದಂದರೆ ಜೀವಗೊಳ ಅದು ಎ ನಲವತ್ತ್ ಪ್ರಶ್ನೆ ಇದು ಒಂದು ಪ್ರದೇಶದಲ್ಲಿನ ಎಲ್ಲ ಸಸ್ಯಗಳು ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳ ಜೊತೆಗೆ ಹವಾಮಾನ ಮಣ್ಣು ಮತ್ತು ನದಿ ಡೆಲ್ಟಾಗಳು ಮುಂತಾದ ನ ಘಟಕಗಳಿಂದ ಮಾಡಲ್ಪಟ್ಟಿವೆ ಪರಿಸರ ವ್ಯವಸ್ಥೆ ಪರಿಸರ ಶಕ್ತಿ ಪರಿಸರ ಸ್ನೇಹಿ ಪರಿಸರ ಶಾಸ್ತ್ರ ಸೊ ಇದರಲ್ಲಿ ಸರಿಯಾದ ಉತ್ತರ ಪರಿಸರ ವ್ಯವಸ್ಥೆಯೇ ನಲವತ್ತೇ ಪ್ರಶ್ನೆ ತ್ಯಾಜ್ಯಗಳ ಪ್ರಮುಖ ಉತ್ಪಾದನಾ ಮೂಲ ಉದ್ಯಾನವನಗಳು ಕಾರ್ಖಾನೆಗಳು ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕಗಳು ಆಸ್ಪತ್ರೆಗಳು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಸೊ ಇದರಲ್ಲಿ ಪ್ರಮುಖವಾದ ಉತ್ತರ ಯಾವುದಂತಂದರೆ ಇದರಲ್ಲಿ ನಲವತ್ತನೇ ಬಿ ಕಾರ್ಖಾನೆಗಳು ತ್ಯಾಜ್ಯಗಳ ಪ್ರಮುಖ ಉತ್ಪಾದನಾ ಮೂಲಗಳಾಗಿವೆ ನಲವತ್ತೈದನೂ ಮನೆಯಿಂದ ಹೊರಬೀಳುವ ದ್ರವ್ಯ ತ್ಯಾಜ್ಯವನ್ನು ಹೀಗೆ ಕರೆಯಲಾಗುತ್ತದೆ ಒಳಚರಂಡಿ ತ್ಯಾಜ್ಯ ಹೊಗೆ ವಿಸರ್ಜನೆ ಕೆಸರು ಸದರಲ್ಲಿ ಸರಿಯಾದ ಉತ್ತರ ಎ ಒಳಚರಂಡಿ ತ್ಯಾಜ್ಯ ಅಂತ ಕರೀತಾರೆ ನಲವತ್ತಾರನೇದು ಸಮುದ್ರದ ನೀರನ್ನು ಕುಡಿಯಲು ಯೋಗ್ಯವಾಗಿಸಲು ಯಾವ ವಿಧಾನವನ್ನು ಬಳಸಬಹುದು ಎ ರಿವರ್ಸ್ ಆಸ್ಮೋಸಿಸ್ ಬಿ ಸೋಸುವಿಕೆ ಸಿ ಕ್ಲೋರಿನೇಷನ್ ಡಿ ಕುದಿಸುವಿಕೆ ಇಲ್ಲಿ ಸರಿಯಾದ ಉತ್ತರ ಶಾರ್ಟ್ಕಟ್ನಲ್ಲಿ ಇದಕ್ಕೆ ರಿವರ್ಸ್ ಆಸ್ಮೋಸಿಸ್ ಅಂತ ಕರೀತಾರೆ ಆರೋ ಅಂತ ಕರೀತಾರೆ ನಲವತ್ತಾರನೇ ಉತ್ತರ ಎ ನಲವತ್ತೇಳನೇ ಪ್ರಶ್ನೆ ತ್ಯಾಜ್ಯ ನೀರಿನಿಂದ ಕೊಳಕು ಮತ್ತು ಮರಳನ್ನು ತೆಗೆದುಹಾಕಲು ಬಳಸುವ ಕ್ರಿಯೆ ಫ್ಲಕ್ಯು ಫ್ಲಕುಲೇಷನ್ ವಾತಾಯನ ಕ್ಲೋರಿನೇಷನ್ ಸೆಡಿಮೆಂಟೇಷನ್ ಸೋ ಅದರಲ್ಲಿ ಸರಿಯಾದ ಉತ್ತರ ಸೆಡಿಮೆಂಟೇಷನ್ ಅಂತ ಅದಕ್ಕೆ ಕರೆಯುತ್ತಾರೆ ಅದರಿಂದ ಕೊಳಕು ಮತ್ತು ಮರ ಮರಳನ್ನು ತೆಗೆದುಹಾಕಲು ಬಳಸ್ತಾರೆ ಪ್ರಾಣಿಗಳು ವಾಸಿಸುವ ಸ್ಥಳವನ್ನು ಹೀಗೆಂದು ಕರೆಯಲಾಗುತ್ತದೆ ಆವಾಸ ಸ್ಥಾನ ಮೀಸಲು ಮನೆ ಜಲಾಶಯ ಉತ್ತರ ಆವಾಸ ಸ್ಥಾನ ನಲವತ್ತೊಂಬತ್ತಿನ ಪ್ರಜೆಟ್ ಟೈಗರನ್ನು ಪ್ರಾರಂಭಿಸಿದ ವರ್ಷ ನೈನ್ಟೀನ್ ಸೆವೆಂಟಿ ಫೈವ್ ನೈನ್ಟೀನ್ ಏಯ್ಟಿ ತ್ರೀ ನೈನ್ಟೀನ್ ಸೆವೆಂಟಿ ತ್ರೀ ನೈನ್ಟೀನ್ ಫಿಫ್ಟಿ ಸೆವೆನ್ ಸೊ ಇದರಲ್ಲಿ ಸರಿಯಾದ ಉತ್ತರ ನೈನ್ಟೀನ್ ಸೆವೆಂಟಿ ತ್ರೀ ಸೊ ನೈನ್ಟೀನ್ ಸೆವೆಂಟಿ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಇಲ್ಲಿ ಸಿ ಸರಿಯಾದಂಥ ಉತ್ತರವಾಗಿದೆ ಸೊ ನಂತರ ಕೆಳಗಿನವುಗಳಲ್ಲಿ ಯಾವುದು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲವಾಗಿದೆ ನೀರು ಸರ್ವಶಕ್ತಿ ಕಲ್ಲಿದ್ದಲು ಮತ್ತು ಗಾಳಿ ಇದು ಉತ್ತರ ಕಲ್ಲಿದ್ದಲು ಬರಿದಾಗತಕ್ಕಂಥ ಒಂದು ನೈಸರ್ಗಿಕ ಸಂಪನ್ಮೂಲ ವನ್ಯಜೀವಿ ಸಂರಕ್ಷಣೆ ಇದನ್ನು ಒಳಗೊಂಡಿದೆ ಪ್ರಾಣಿಗಳ ಭೇಟಿಯನ್ನು ತಡೆಗಟ್ಟುವುದು ರಾಷ್ಟ್ರೀಯ ಉದ್ಯಾನವನಗಳು ಅಭಯಾರಣ್ಯಗಳ ನಿರ್ಮಾಣ ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ವ್ಯಾಪಾರ ಮೇಲೆ ನಿಷೇಧ ಡಿ ಎ ಮೇಲ್ನೇ ಯಾವ ಮೇಲಿನ ಎಲ್ಲವೂ ಅಂತಿದೆ ಸೊ ಇದರಲ್ಲಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಸರಿಯಾದ ಉತ್ತರ ಅಂದರೆ ಡಿ ಅಂದರೆ ಎ ಬಿ ಸಿ ಮೂರು ಕೂಡ ಸರಿಯಾದಂಥ ಉತ್ತರಗಳಾಗಿವೆ ಅರಣ್ಯನಾಶದಿಂದ ನಾಶದಿಂದ ಆಗುವ ಪರಿಣಾಮಗಳೇನು ಎ ವನ್ಯಜೀವಿಗಳ ನಾಶ ಮಣ್ಣಿನ ಸವೆತ ಮತ್ತು ಅವನತಿ ಸಿ ಪರಿಸರ ಮಾಲಿನ್ಯ ಮೇಲ್ನೇ ಎಲ್ಲವು ಅಂತಿದೆ ಸೊ ಇಲ್ಲಿ ಉತ್ತರ ಮೇಲ್ನ ಎಲ್ಲವೂ ಸರಿಯಾದಂಥ ಉತ್ತರವಾಗಿದೆ ಕೇರಳದ ಪೆರಿಗೆ ವನ್ಯಜೀವಿ ಅಭಿಣ್ಣದಲ್ಲಿ ಆನೆ ಮತ್ತು ಹುಲಿಗಳನ್ನು ಅವುಗಳ ಸ್ವಾಭಾವಿಕ ಆವಾಸ್ಥಾನದಲ್ಲಿ ಸಲ್ಲಿಸಲಾಗಿದೆ ಆದ್ದರಿಂದ ಇದು ಇನ್ಸಿಟು ಸಂರಕ್ಷಣೆ ಎಕ್ಸಿಟು ಸಂರಕ್ಷಣೆ ಆವಾಸ ಸಂರಕ್ಷಣೆ ಮತ್ತು ಜೆನೆಟಿಕ್ ಸಂರಕ್ಷಣೆ ಸೊ ಇದರಲ್ಲಿ ಉತ್ತರ ಯಾವುದಪ್ಪ ಅಂತಂದರೆ ಇದರಲ್ಲಿ ಇನ್ ಸಿ ಟು ಐವತ್ನಾಲ್ಕನೇ ಪ್ರಶ್ನೆ ತಮ್ಮ ತಮ್ಮಲ್ಲಿ ಸಂತಾನೋತ್ಪತ್ತಿ ನಡೆಸಲು ಸಾಧ್ಯವಿರುವ ಜೀವಿಗಳ ಗುಂಪು ಎ ಪ್ರಭೇದ ಬಿ ಫ್ಲೋರಾ ಸಿ ಸಾಲ್ ಡಿ ಫೋನ ಸೊ ಉತ್ತರ ಇಲ್ಲಿ ಐವತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಎ ಪ್ರಭೇದ ಐವತ್ತೆಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದೂ ಅರಣ್ಯನಾಶದ ಪರಿಣಾಮವಲ್ಲ ಎ ಅರಣ್ಯನಾಶವು ಮರದ ಕೊರತೆಗೆ ಕಾರಣವಾಗಿದೆ ಬಿ ಅರಣ್ಯ ನಾಶವು ಪ್ರಭೇದಗಳ ಅಳಿವಿ ಕಾರಣವಾಗಿದೆ ಅರಣ್ಯ ನಾಶವು ನೀರಿನ ಚಕ್ರದ ಮೇಲೆ ಬೀರಿದೆ ಡಿ ಅರಣ್ಯ ನಾಶವು ಭೂಮಿಯ ವಾತಾವರಣದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ನೋಡಿದಾಗ ಅರಣ್ಯನಾಶವು ಡಿ ಭೂಮಿಯ ವಾತಾವರಣದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಇದು ಸರಿಯಾದಂಥ ಉತ್ತರವಾಗಿದೆ ಐವತ್ತಾರನೇ ಪ್ರಶ್ನೆ ಕಾಡಿನ ಸಂರಕ್ಷಣೆಗೆ ಉತ್ತೀರ್ಣಿಸಬಹುದು ಚಟುವಟಿಕೆ ಎ ಹತ್ತಿ ಬಟ್ಟೆಗಳ ಮರುಬಳಕೆ ಬಿ ರೇಷ್ಮೆ ಬಟ್ಟೆಗಳ ಮರುಬಳಕೆ ಸಿ ಹಗ್ಗಗಳ ಮರುಬಳಕೆ ಡಿ ನೋಡ್ತಾ ಇದೀವಿ ಇಲ್ಲಿ ರಬ್ ಪಟ್ಟಿಗೆಗಳ ಮರುಬಳಕೆ ಅಂತಿದೆ ಸೊ ನೋಡ್ತಾ ಇದ್ರಿ ಐವತ್ತಾರನೇ ಪ್ರಶ್ನೆ ಸರಿಯಾದಂಥ ಉತ್ತರ ಡಿ ಅಂದರೆ ಅಲ್ಲಿ ಮರುಬಳಕೆ ಮಾಡಬೇಕು ರಟ್ಟು ರಟ್ಟಿನ ಪಟ್ಟಿಗೆ ಹೇಳ್ತಾ ನೋಡ್ರಿ ಮರುಬಳಕೆ ಮಾಡಿದರೆ ಉತ್ತೇಜಬಹುದು ಚಟುವಟಿಕೆ ಅಂತ ಹೇಳ್ಬೋದು ನಾವು ಇವುಗಳಲ್ಲಿ ಅಳೆದು ಹೋದ ಪ್ರಭೇದ ಎ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿ ಬಿ ಮಸ್ ಜಿಂಕೆ ಸಿ ಚಿರತೆ ಡಿ ನೀಲಿ ತಿಮಲ ಸೊ ಸರಿಯಾದಂಥ ಉತ್ತರ ಇಲ್ಲಿ ಸಿ ಚಿರತೆ ಸರಿಯಾದಂಥ ಉತ್ತರವಾಗಿದೆ ಸೂಕ್ಷ್ಮಜೀವಿಗಳು ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳು ಐವತ್ತೆಂಟನೇ ಪ್ರಶ್ನೆ ಬೇಕಿಂಗ್ ಉದ್ಯಮದಲ್ಲಿ ಬ್ರೆಡ್ ಪೇಸ್ಟ್ರಿ ಮತ್ತು ಕೇಕ್ ತಯಾರಿಸಲು ಬಳಸುತ್ತಾರೆ ಏಕೆಂದರೆ ಇವು ವೇಗವಾಗಿ ಸಂತಾನದಲ್ಲಿ ನಡೆಸುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಮಾಡುತ್ತದೆ ಸರಿಯಾದ ಉತ್ತರ ಐವತ್ತೆಂಟನೇದು ಬಿ ಸರಿಯಾದಂಥ ಉತ್ತರವಾಗಿದೆ ಐವತ್ತರನೇ ಪ್ರಶ್ನೆ ಒಂದು ಚಮಚದಷ್ಟು ಈಸ್ಟ್ ಪುಡಿಯನ್ನು ಸಕ್ಕರೆ ದ್ರಾವಣಕ್ಕೆ ಸೇರಿಸಿ ಅದನ್ನು ಬೆಚ್ಚಗಿನ ಸ್ಥಳದಲ್ಲಿ ಇರಿಸಿ ನಾಲ್ಕೂರಿಂದ ಐದು ಗಂಟೆ ಮುಚ್ಚಲಾಗಿದೆ ಈಗ ದ್ರಾವಣ ವಾಸನೆ ಬದಲಾಗಿದೆ ಇಲ್ಲಿ ನಡೆದಿರುವ ಕ್ರಿಯೆ ಏನು ಅಂತ ಕೂಡಿದ್ದಾರೆ ಸೊ ಇದಕ್ಕೆ ಏನು ಕರೀತಾರಪ್ಪ ಅಂದರೆ ಹುದುಗುವಿಕೆ ಕ್ರಿಯೆ ಅಂತ ಕರೀತಾರೆ ವಿದ್ಯಾರ್ಥಿಗಳೇ ಅಂದರೆ ವಾಸನೆಯಲ್ಲಿ ಬದಲಾಗ್ತದೆ ಅರತ್ತನೇ ಪ್ರಶ್ನೆ ಲಸಿಕೆಗಳು ಅನೇಕ ರೋಗಗಳಿಂದ ರಕ್ಷಿಸುತ್ತದೆ ಹಾಗಾದರೆ ಇದನ್ನು ಉತ್ಪಾದಿಸುವುದು ಎ ಸತ್ತ ಮತ್ತು ದುರ್ಬಲದ ಸೂಕ್ಷ್ಮಜೀವಿಗಳಿಂದ ಬಿ ಜೀವಂತ ಸೂಕ್ಷ್ಮಜೀವಿಗಳಿಂದ ಸಿ ರೋಗಕಾರಕ ಜೀವಿಗಳಿಂದ ಡಿ ಅಲ್ಕೋಹಾಲ್ನಿಂದ ಸೊ ಇದೊಂದು ಬಹಳ ಸರಳವಾದ ಪ್ರಶ್ನೆಯಾಗಿದೆ ಸತ್ತ ಮತ್ತು ದುರ್ಬಲ ಸೂಕ್ಷ್ಮಜೀವಿಗಳಿಂದ ತಯಾರು ಮಾಡ್ತಾರೆ ಅರವತ್ತನೇ ಪ್ರಶ್ನೆ ಜೀವಿಗಳು ಮತ್ತು ಅವುಗಳ ಕ್ರಿಯೆಯ ಸರಿಯಾದ ಹೊಂದಾಣಿಕೆ ಸೊ ವೈರಸ್ ಬ್ಲಡ್ ತಯಾರಿಕೆ ಲ್ಯಾಕ್ಟೋಬ್ಯಾಸಿಲಸ್ ಪ್ರತಿ ಉತ್ಪತ್ತಿ ಪ್ರೋಟೋಜೊವಾಬ್ ಮೊಸರು ತಯಾರಿಕೆ ರೈಜೋಬಿಯಂ ನೈಟ್ರೋಜನ್ ಸ್ಥಿರೀಕರಣ ಅಂತಿದೆ ಸೊ ಇದರಲ್ಲಿ ಸರಿಯಾದ ಉತ್ತರ ನೋಡಿದಾಗ ರೈಜೋಬಿಯಂ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಬಳಸ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಇದೆ ಅರವತ್ತೆರಡನೇ ಪ್ರಶ್ನೆ ಜಾಮ್ ಮತ್ತು ಜಲ್ಲಿಗಳಲ್ಲಿ ಸಕ್ಕರೆಯನ್ನು ಸಂರಕ್ಷಕವಾಗಿ ಬಳಸುತ್ತಾರೆ ಏಕೆಂದರೆ ಇದು ಈ ಜಾಮ್ ಮತ್ತು ಜಲ್ಲಿಯಲ್ಲಿ ಸಂರಕ್ಷಣೆ ಮಾಡತಕ್ಕಂಥ ವಸ್ತು ಯಾವುದಪ್ಪ ಅಂತಂದರೆ ಇದು ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡ್ತದೆ ಅರವತ್ತ್ ಪ್ರಶ್ನೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹೆಸರು ಶೌಲ್ಯಗಳು ನೇರವಾಗಿ ಸ್ಥಿರೀಕರಿಸುವುದು ಆಕ್ಸಿಜನ್ ನೈಟ್ರೋಜನ್ ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಸರಿಯಾದ ಉತ್ತರ ನೈಟ್ರೋಜನ್ ಫಲ ಮಣ್ಣಿನ ಫಲವತ್ತತೆ ಹೆಚ್ಚಿಸಲಿಕ್ಕೆ ಬಳಸ್ತಾರೆ ಭೂಮಿಯ ಮೇಲೆ ಕೊಳೆಯುತ್ತಿರುವ ಸಸ್ಯಗಳು ಮತ್ತು ಸಸ್ತ ಪ್ರಾಣಿಗಳು ಸ್ವಲ್ಪ ದಿನಗಳ ನಂತರ ಕಣ್ಮರಿ ಹೋಗುತ್ತವೆ ಈ ಕ್ರಿಯೆಯಲ್ಲಿ ಸೊ ಸಂಕೀರ್ಣ ಸವಯವ ಪದಾರ್ಥಗಳು ಸರಳವಾದ ಸರಳ ನಿರಯವ ಪದಾರ್ಥಗಳಾಗಿ ವಿಭಜನೆ ಹೊಂದುತ್ತದೆ ಅರವತ್ತೈದನೇ ಪ್ರಶ್ನೆ ವಾತಾವರಣದ ನೈಟ್ರೋಜನ್ ನೇರವಾಗಿ ಇವುಗಳ ಸಂಶ್ಲೇಷಣೆಗೆ ಬಳಸಲಾಗುತ್ತದೆ ಎ ಸಸ್ಯ ಪ್ರೋಟೀನ್ಗಳು ಬಿ ಪ್ರಾಣಿ ಪ್ರೋಟೀನ್ಗಳು ಸಿ ಸಸ್ಯ ಕಾರ್ಬೋಹೈಡ್ರೇಟ್ಗಳು ಡಿ ಪ್ರಾಣಿ ಕಾರ್ಬೋಹೈಡ್ರೇಟ್ಗಳು ಸೊ ಸರಿಯಾದ ಉತ್ತರ ಸಸ್ಯ ಪ್ರೋಟೀನ್ಗಳು ಅರವತ್ತಾರನೇ ಪ್ರಶ್ನೆ ವಿಜ್ಞಾನಿಗಳು ಮತ್ತು ಅವರು ಆವಿಷ್ಕರಿಸಿದ ಸರಿಯಾದ ಹೊಂದಾಣಿಕೆ ಇಲ್ಲಿ ನಾವು ಗುರುತು ಮಾಡಬೇಕು ಲೂಯಿ ಪಾಶ್ಚರ್ ಸ್ಟ್ಯಾಪ್ಟೊಮೈಸಿನ್ ಅಲೆಕ್ಸಾಂಡರ್ ಫ್ಲೇಮಿಂಗ್ ಪೆನ್ಸಿಲಿನ್ ಎಡ್ವರ್ಟ್ ಜನರಲ್ ಹುದುಗುವಿಕೆ ರಾಬರ್ಟ್ ಕೋಚ್ ಸಿಡಬುರುವಿಕೆ ಲಸಿಕೆ ಸೊ ಮಕ್ಕಳೇ ಇದರಲ್ಲಿ ನೋಡೋದು ಕೇಳಿದಿರ್ತೀರಿ ನೀವು ಅಲೆಕ್ಸಾಂಡರ್ ಫ್ಲೇಮಿಂಗ್ ಪೆನ್ಸಿಲಿನ್ ಕಣ್ಣಿಡಿದಂಥ ವಿಜ್ಞಾನಿ ಅರವತ್ತೆರಡನೇ ಪ್ರಶ್ನೆ ಹೇಳಿಕೆ ಎ ರೆಸವಿಯಮ್ ನೈಟ್ರೋಜನ್ ಕಾರಕ ಬಿ ಕಾರಣದ ಕಾರಣ ಆರ್ ಇವು ನೈಟ್ರೋಜನ್ ಸ್ಥಿರೀಕರಿಸುವ ಜೀನ್ಗಳನ್ನು ಹೊಂದಿವೆ ಸೊ ಇಲ್ಲಿ ನೋಡಿದಾಗ ಇಲ್ಲಿ ಸಿ ಸರಿಯಾದಂಥ ಉತ್ತರವಾಗಿದೆ ಎ ಮತ್ತು ಆರ್ ಎರಡೂ ಸರಿ ಮತ್ತು ಆರ್ ಮತ್ತು ಎ ಸರಿಯಾದ ಕಾರಣವಾಗಿದೆ ಸೊ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ಇನ್ನು ಸಬ್ಸ್ಕ್ರೈಬ್ ಆತ್ ಮೇಲೆ ಧನ್ಯವಾದಗಳು ಶುಭ ದಿನ ಹ್ಯಾವ್ ಎ ಡೇ